ಶರಣಾರ್ಥಿಗಳು ಸ್ನೇಹಿತರೆ, ಹಾಯ್ ಸ್ನೇಹಿತರೆ, ಹಾಯ್ ಸ್ನೇಹಿತರೆ, ಕರ ಸ್ನೇಹಿತರೆ, ಇವತ್ತು ನಾನು ಇನ್ನೊಬ್ಬ ಪ್ರಮುಖ ವ್ಯಕ್ತಿಯ ವಿಶೇಷವಾದ ವಾರದ ವಾರ್ತೆಗೆ ಸ್ವಾಗತ, ಸುಸ್ವಾಗತ. ಬ್ರಿಟಿಷರ ವಿರುದ್ಧ ಕೆಲವರು ಹೋರಾಡ್ತಾರೆ, ಇನ್ನೂ ಕೆಲವು ಸಂಸ್ಥಾನಿಕ ಅರಸರು ಜನಸಾಮಾನ್ಯರಿಗಾಗಿ ಆರೋಗ್ಯ ವಿಜ್ಞಾನ ಶರಣಾರ್ಥಿಗಳು ಸಹೋದರರೇ, ಇವತ್ತು ನಾನು ಉತ್ತರ ಕರ್ನಾಟಕದ ಒಂದು ಜ್ವಲಂತ ಸಮಸ್ಯೆಯ ಬಗ್ಗೆ ತಮ್ಮೆದುರುಗಡೆ ಮಾತಾಡ್ತಾ ಇದ್ದೇನೆ. ಏನದು ಜ್ವಲಂತ ಸಮಸ್ಯೆ? ಉತ್ತರ ಕರ್ನಾಟಕದಲ್ಲಿ ಸುಮಾರು ಕಾರವಾರವನ್ನು ಒಳಗೊಂಡಂತೆ, ಅದನ್ನು ನಾವು ಕರಾವಳಿಯ ಜಿಲ್ಲೆ ಅಂತ ಅಂದ್ಕೊಂಡ್ರೂ ಕೂಡ ಅದನ್ನು ತಾಂತ್ರಿಕವಾಗಿ ಉತ್ತರ ಕರ್ನಾಟಕದಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಕಾರವಾರವನ್ನು ಒಳಗೊಂಡಂತೆ 13 ಉತ್ತರ ಕರ್ನಾಟಕದ ಜಿಲ್ಲೆಗಳು. ಈ ಜಿಲ್ಲೆಗಳಲ್ಲಿ ಸರಿಸುಮಾರು 100 ಶತಮಾನ ಕಂಡಂಥ ಅನೇಕ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸ್ತವೆ. ಈ ಶಿಕ್ಷಣ ಸಂಸ್ಥೆಗಳು ಪ್ರಾಥಮಿಕ ಶಾಲೆಯಿಂದ ಹಿಡ್ಕೊಂಡು ಉನ್ನತ ಶಿಕ್ಷಣದವರೆಗೆ, ವೈದ್ಯಕೀಯ ಕೋರ್ಸ್ಗಳು ಹಿಡ್ಕೊಂಡು ಎಲ್ಲ ಪ್ರೊಫೆಷ್ನಲ್ ಕೋರ್ಸ್ಗಳು, ವೃತ್ತಿಪರ ಕೋರ್ಸ್ಗಳು ಮತ್ತು ತಾಂತ್ರಿಕ ಕೋರ್ಸ್ಗಳನ್ನು ಕೂಡ ನಡೆಸ್ತವೆ. ಆದರೆ ನಾವು ಎಲ್ಲಿ ವಿಫಲ ಆಗ್ತಾ ಇದ್ದೇವೆ ಅನ್ನುವಂಥ ಆತ್ಮಾವಲೋಕನದ ಕೆಲಸ ಈ ಯಾವ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇಲ್ಲ. ಇಡೀ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ತಮ್ಮ 10ನೇ ತರಗತಿಯ ಮುಗಿದ ಮೇಲೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು PUC ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆಯ ಕಾಲೇಜುಗಳ ಶೋಧನೆಗೆ ತೊಡಗುತ್ತಾರೆ. ಈ ಇಡೀ 13 ಜಿಲ್ಲೆಗಳಲ್ಲಿ ಯಾವೊಂದೂ ಸ್ಪರ್ಧಾತ್ಮಕವಾದಂಥ PUC ಶಿಕ್ಷಣ ಕೊಡತಕ್ಕಂತಹ ಕಾಲೇಜುಗಳು ಈ ಯಾವ ಶಿಕ್ಷಣ ಸಂಸ್ಥೆಗಳು ಕೂಡ ಹೊಂದಿಲ್ಲ. ಇದು ಬಹಳ ದುಃಖಕರ ವಿಷಯ. ನಮ್ಮ ಎಲ್ಲ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳು ತಮ್ಮ ಆರ್ಥಿಕ ಅಡಚಣೆ ಮತ್ತಿತರ ಅಡಚಣೆಗಳನ್ನು ಇಟ್ಕೊಂಡು ಕೂಡ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು PUC ಓದಲಿಕ್ಕೆ ಬೆಂಗಳೂರು ಕಡೆಗೋ, ಮಂಗಳೂರು ಕಡೆಗೋ, ಹೈದರಾಬಾದ್ ಕಡೆಗೋ ಮುಖ ಮಾಡ್ತಾರೆ. ಯಾಕಂದರೆ ಈ ಹೈದರಾಬಾದ್ ಮೂಲದ ಶ್ರೀ ಚೈತನ್ಯ ಮತ್ತು ನಾರಾಯಣ್ ಎಂತಕ್ಕಂತಹ ಎರಡು ಶಿಕ್ಷಣ ಸಂಸ್ಥೆಗಳು ಕರ್ನಾಟಕದ ಬೆಂಗಳೂರಿನಲ್ಲೂ ಮತ್ತು ಇನ್ನಿತರ ಕೆಲವು ಭಾಗಗಳಲ್ಲೂ ಕೂಡ ಒಂದು ಗುಣಾತ್ಮಕವಾದ PUC ಶಿಕ್ಷಣವನ್ನು ಕೊಡ್ತಕ್ಕಂತಹ ಕೆಲಸ ಆರಂಭ ಮಾಡಿ ದಶಕಗಳೇ ಕಳೆದವು. ಆ ಎಲ್ಲ ಬೆಳವಣಿಗೆಗಳ ಆದಮೇಲೂ ಕೂಡ ನಮ್ಮಲ್ಲಿ ಇರತಕ್ಕಂಥ ಹಳೆಯ ಶಿಕ್ಷಣ ಸಂಸ್ಥೆಗಳು ಇವತ್ತಿಗೂ ಕೂಡ ಆ ದಿಶೆಯಲ್ಲಿ ಚಿಂತನೆಯನ್ನು ಮಾಡಿಲ್ಲ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಬೆಂಗಳೂರಿಗೋ, ಹೈದರಾಬಾದಿಗೋ, ಮಂಗಳೂರಿಗೋ ಹೋಗಿ PUCಯಲ್ಲಿ ಒಳ್ಳೆಯ ಶಿಕ್ಷಣ ಮತ್ತು ತರಬೇತಿಯನ್ನು ಪಡ್ಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಅಷ್ಟಾದಾಗೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಗಳು ಎಚ್ಚೆತ್ತುಕೊಂಡಿಲ್ಲ. ಯಾಕೆ ಈ ನಮ್ಮ ಶಿಕ್ಷಣ ಸಂಸ್ಥೆಗಳು ವಿಫಲ ಆಗ್ತಾ ಇದ್ದಾವೆ? ಬಹುಮುಖ್ಯ ಕಾರಣ ಈ ಶಿಕ್ಷಣ ಸಂಸ್ಥೆಗಳಿರತಕ್ಕಂಥ ರಾಜಕೀಯ. ಹೆಚ್ಚಾನು ಹೆಚ್ಚಾಗಿ ಈ ಶಿಕ್ಷಣ ಸಂಸ್ಥೆಗಳನ್ನು ರಾಜಕಾರಣಿಗಳು ನಡೆಸ್ತಾರೆ. ಇಲ್ಲಿ ಪ್ರತಿಭೆಗೆ ಬೆಲೆ ಇಲ್ಲ. ಒಬ್ಬ ಕಾರ್ಕೂನ್ ಆಗಬೇಕಾದಂಥ ಮನುಷ್ಯನನ್ನು ತನ್ನ ಭಟ್ಟಂಗಿತನದ ಮೂಲಕ ಆತ ಆಡಳಿತ ಮಂಡಳಿಯನ್ನು ಇಂಪ್ರೆಸ್ ಮಾಡ್ತಾನೆ. ಆ ಮೂಲಕ ಆತ ಒಬ್ಬ ಪ್ರಾಧ್ಯಾಪಕನಾಗಿ, ಪ್ರಾಚಾರ್ಯನಾಗಿ, ಮುಖ್ಯ ಆಡಳಿತ ಅಧಿಕಾರಿ ಆಗುವ ಮಟ್ಟಿಗೆ ಬೆಳೆದು ಬಿಡ್ತಾನೆ. ಒಬ್ಬ ಪ್ರತಿಭಾವಂತ ಏನಾದರೂ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಬಂದರೆ ಆತನನ್ನು ಯಾವಾಗ ಹೊರಗೆ ಹಾಕಬೇಕು ಅನ್ನುವಂಥ ಷಡ್ಯಂತ್ರಗಳು ಬಹಳ ವ್ಯವಸ್ಥಿತವಾಗಿ ನಡೀತವೆ. ರಾಜಕೀಯವನ್ನು ಮಾಡಿಕೊಂಡು ತಿರುಗಾಡತಕ್ಕಂಥ ಈ ಶಿಕ್ಷಣ ಸಂಸ್ಥೆಗಳಲ್ಲಿರ್ತಕ್ಕಂಥ ಜನರು ಇಲ್ಲಿ ಪ್ರತಿಭೆಗೆ ಮನ್ನಣೆ ಕೊಡೋದಿಲ್ಲ, ಗುಣಾತ್ಮಕವಾದ ಶಿಕ್ಷಣವನ್ನು ನೀಡೋದೇ ಇಲ್ಲ. ಹಾಗಾಗಿ ಇಲ್ಲಿ ಭಟ್ಟಂಗಿತನವೇ ಬಹಳ ಮುಖ್ಯವಾಗಿ ವಿಜೃಂಭಿಸ್ತಾ ಇರ್ತದೆ. ಇನ್ನು ಈ ಟ್ರಸ್ಟ್ಗಳ ರೂಪದಲ್ಲಿರತಕ್ಕಂಥ ಶಿಕ್ಷಣ ಸಂಸ್ಥೆಗಳಂತೂ ಅವು ಲಾಭಕ್ಕಾಗಿ ಮಾಡಿದಂಥವು. ಆದರೆ ಕೆಲವೊಂದು ದೊಡ್ಡ ಸಂಸ್ಥೆಗಳು, ಸಾರ್ವಜನಿಕರ ಹಣದಿಂದ ಸ್ಥಾಪಿತವಾದಂಥ ಸಂಸ್ಥೆಗಳು, ಅಲ್ಲೂ ಕೂಡ ಇದೇ ಥರದ ವಾತಾವರಣ ಸೃಷ್ಟಿಯಾಗಿದೆ. ಅವರು ಯಾರೂ ಗುಣಾತ್ಮಕವಾದ ಶಿಕ್ಷಣವನ್ನು ನೀಡುವಲ್ಲಿ ಗಮನವನ್ನು ಹಾಕ್ತಾ ಇಲ್ಲ. ಹಾಗಾಗಿ ನಮ್ಮ ಭಾಗದ ವಿದ್ಯಾರ್ಥಿಗಳು ಮಂಗಳೂರಿಗೋ, ಹೈದರಾಬಾದಿಗೋ, ಬೆಂಗಳೂರಿಗೋ PUC ಶಿಕ್ಷಣಕ್ಕಾಗಿ ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಇಂದು ಒಂದನ್ನು
ಗಮನಿಸಬೇಕಾಗಿದೆ ಮತ್ತು ಗಮನ ಸೆಳೆಯಬೇಕಾಗಿದೆ. ಇನ್ನಾದರೂ ಈ ಬಹುದೊಡ್ಡ ಶಿಕ್ಷಣ ಸಂಸ್ಥೆಗಳು ಶತಮಾನೋತ್ಸವನ ಆಚರಣೆ ಮಾಡಿಕೊಂಡಂತಹ ಶಿಕ್ಷಣ ಸಂಸ್ಥೆಗಳು ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಾಗೆ ಗುಣಾತ್ಮಕವಾದ ಶಿಕ್ಷಣವನ್ನು ನೀಡತಕ್ಕಂತಹ PUC ಕಾಲೇಜುಗಳ ಸ್ಥಾಪನೆ ಮತ್ತು ಅಭಿವೃದ್ಧಿಗೆ ಗಮನ ಹರಿಸ್ತಾರೆಯೇ? ಕಾದ ನೋಡಬೇಕಾಗಿದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಗೊಳಿಸುವ ನನ್ನ ಈ ವಿಡಿಯೋಗಳನ್ನು ನೋಡುತ್ತೀರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡುತ್ತಾ ಇವನ್ನು ನಿಮ್ಮ ಸಮೀಪದ ಬಂಧುಗಳಿಗೆ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಶರಣು ಶರಣಾರ್ಥಿ.